ನಮಸ್ಕಾರ ಗೆಳೆಯರೇ, ನಿಮ್ಮೆಲ್ಲರಿಗೂ ನಮ್ಮ ಕುರುಕ್ಷೇತ್ರ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಒಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಗೆಳೆಯರೇ, ನಾವು ಬಹಳ ಸಂತೋಷದಿಂದ ಸಂಭ್ರಮದಿಂದ ಆಚರಿಸುವಂತಹ ಇನ್ನೊಂದು ಹೊಸ ಹಬ್ಬ ಬಂದಿದೆ. ನಾಳೆ ಅಂದರೆ ಜನವರಿ 22ರಂದು ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಈ ದಿನ ನಾವು ಮನೆಯಲ್ಲಿಯೇ ಶ್ರೀರಾಮನನ್ನು ಹೇಗೆ ಪೂಜಿಸಬೇಕು, ಯಾವ ಸಮಯದಲ್ಲಿ ಪೂಜಿಸಬೇಕು ಮತ್ತು ಪಂಚದೀಪಗಳನ್ನು ಶ್ರೀರಾಮನಿಗೆ ಬೆಳಗುವುದು ಹೇಗೆ, ಹಾಗೆಯೇ ನಮ್ಮ ಮನೆಗಳಿಗೆ ಈಗಾಗಲೇ ಬಂದಂತಹ ಪವಿತ್ರವಾದ ಅಕ್ಷತೆಯನ್ನು ಏನು ಮಾಡಬೇಕು ಮತ್ತು ಅಕ್ಷತೆ ಸಿಗದೇ ಇದ್ದವರು ಏನು ಮಾಡಬೇಕು ಎಂಬ ಎಲ್ಲಾ ವಿಷಯಗಳನ್ನು ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದೂಗಳು ಬಹಳ ವರ್ಷಗಳಿಂದಲೂ ಕಂಡ ಕನಸು ನನಸಾಯಿತು. 2024ರ ಜನವರಿ 22ರಂದು ಪುಷ್ಯ ಮಾಸ ಶುಕ್ಲಪಕ್ಷ ದ್ವಾದಶಿ ಸೋಮವಾರದ ದಿನ ಬಹಳ ಪವಿತ್ರವಾದದ್ದು. ಆ ದಿನ ಶ್ರೀರಾಮನು ಬಾಲರಾಮನ ರೂಪದಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿದ್ದಾನೆ. ಈಗಾಗಲೇ ಶ್ರೀರಾಮನ ಅಕ್ಷತೆಗಳು ಪ್ರತಿ ಮನೆಗಳಿಗೂ ತಲುಪಿವೆ. ನಮ್ಮ ಹಿಂದೂ ಧರ್ಮದಲ್ಲಿ ಅಕ್ಷತೆಗಳಿಗೆ ಪವಿತ್ರ ಸ್ಥಾನವಿದೆ. ಈ ಅಕ್ಷತೆಗಳನ್ನು ಅಯೋಧ್ಯೆಯಲ್ಲಿ ಪ್ರತ್ಯೇಕವಾಗಿ ಪೂಜಿಸಿ ಶ್ರೀರಾಮನ ಪ್ರತಿಷ್ಠಾಪನೆಗೂ ಮೊದಲೇ ಇಡೀ ದೇಶದಾದ್ಯಂತ ಹಂಚುವ ಏರ್ಪಾಡುಗಳನ್ನು ಮಾಡಿದ್ದರು. ಇದರ ಫಲಿತಾಂಶವೇ ಈಗ ನನ್ನ ಕೈಯಲ್ಲಿರುವ ಈ ಅಕ್ಷತೆಗಳು. ಆ ಪ್ರಭುಗಳು ಅಕ್ಷತೆಯ ರೂಪದಲ್ಲಿ ನಮ್ಮ ಮನೆಗೂ ಕೂಡ ತಲುಪಿದ್ದಾನೆ. ಸಾಮಾನ್ಯವಾಗಿ ಎಲ್ಲರಿಗೂ ತಲುಪಿವೆ. ಒಂದು ವೇಳೆ ಕಾರಣಾಂತರಗಳಿಂದ ನಿಮ್ಮ ಮನೆಗೆ ಈ ಅಕ್ಷತೆಗಳು ತಲುಪದಿದ್ದರೆ ನಿಮ್ಮ ಮನೆಗೆ ಹತ್ತಿರದಲ್ಲಿರುವ ಶ್ರೀರಾಮನ ದೇವಾಲಯ ಅಥವಾ ಆಂಜನೇಯ ಸ್ವಾಮಿ ದೇವಾಲಯ ಅಥವಾ ಯಾವುದೇ ದೇವಾಲಯಗಳಾಗಲಿ ಅಲ್ಲಿನ ಪೂಜಾರಿಗಳನ್ನು ಕೇಳಿ, ಖಂಡಿತ ನಿಮಗೂ ಈ ಅಕ್ಷತೆಗಳು ಸಿಗುತ್ತವೆ. ಗೆಳೆಯರೇ, ಈ ಅಕ್ಷತೆಯಲ್ಲಿ ಶ್ರೀರಾಮನ ಆಶೀರ್ವಾದಗಳಿವೆ. ಈ ಅಕ್ಷತೆಗಳು ಬಹಳ ಪವಿತ್ರವಾದವು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಅಕ್ಷತೆಗಳನ್ನು ಪಡೆಯಲು ಪ್ರಯತ್ನಿಸಿ. ಈ ಅಕ್ಷತೆಯ ಜೊತೆ ಅಯೋಧ್ಯ ಮಂದಿರದ ಚಿತ್ರಪಟ ಮತ್ತು ಇದರ ಜೊತೆ ಈ ದಿನ ನಾವು ಹೇಗೆ ಶ್ರೀರಾಮನನ್ನು ಪೂಜಿಸಬೇಕು ಎಂಬ ವಿಷಯಗಳನ್ನು ತಿಳಿಸುವ ಮತ್ತೊಂದು ಪತ್ರವೂ ಕೂಡ ಇರುತ್ತದೆ. ಅಯೋಧ್ಯ ನಗರವು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ಶ್ರೀರಾಮನನ್ನು ಆಹ್ವಾನಿಸಲು ಸಿದ್ಧವಾಗಿ ನಿಂತಿದೆ. ನಾವೆಲ್ಲರೂ ಕೂಡ ಶ್ರೀರಾಮನ ಪೂಜೆಯನ್ನು ಮನೆಯಲ್ಲಿ ಈ ಅಕ್ಷತೆಯೊಂದಿಗೆ ಹೇಗೆ ಪೂಜಿಸಬೇಕು ಎಂಬುದನ್ನು ಈಗ ತಿಳಿಯೋಣ. ಜನವರಿ 22ರಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಾಗಿಲು ಮುಂದೆ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಹೂವುಗಳಿಂದ ಅಲಂಕರಿಸಿ. ಈ ದಿನವು ಬಹಳ ಪವಿತ್ರವಾದದ್ದು. ಶ್ರೀರಾಮನು ಸ್ವತಃ ನಮ್ಮ ಮನೆಗೆ ಬರುತ್ತಿದ್ದಾನೆಂದು ಭಾವಿಸಿಕೊಂಡು ಬಹಳ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಪೂಜೆಯನ್ನು ಮಾಡಿ. ಈ ಪೂಜೆಯನ್ನು ಮುಂಜಾನೆಯೂ ಮಾಡಬಹುದು ಅಥವಾ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಮಯ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯೊಳಗೆ ಮಾಡಬಹುದು. ಅದೂ ಸಾಧ್ಯವಾಗದಿದ್ದಲ್ಲಿ ಸಾಯಂಕಾಲದ ಸಮಯದಲ್ಲೂ ಕೂಡ ಮಾಡಬಹುದು. ಸ್ನೇಹಿತರೆ, ನಾನು ಇಲ್ಲಿ ಸ್ವಾಮಿಗೆ ಪೂಜೆಯನ್ನು ಮಾಡಲು ಒಂದು ಪೀಠವನ್ನು ಅಲಂಕರಿಸಿಕೊಂಡಿದ್ದೇನೆ. ನೀವು ನಿಮ್ಮ ಮನೆಯ ಪೂಜಾ ಮಂದಿರದಲ್ಲೂ ಮಾಡಬಹುದು ಅಥವಾ ಪೀಠದ ಮೇಲೂ ಪೂಜೆ ಮಾಡಬಹುದು. ಮೊದಲಿಗೆ ಸೀತಾ ಸಮೇತರಾದ ಶ್ರೀರಾಮನ ಫೋಟೋವನ್ನು ಪೂಜೆಗೆ ಸಿದ್ಧಪಡಿಸಿಕೊಳ್ಳಿ. ಸ್ವಾಮಿಗೆ ಹೂವಿನ ಹಾರವನ್ನು ಹಾಕಿ, ಮುತ್ತಿನ ಹಾರ ಅಥವಾ ನಿಮ್ಮ ಬಳಿ ಇರುವ ಯಾವುದೇ ಆಭರಣಗಳಿಂದಲೂ ಕೂಡ ಈ ಸ್ವಾಮಿಯನ್ನು ಅಂದವಾಗಿ ಅಲಂಕಾರ ಮಾಡಿ. ಹಾಗೆಯೇ ಈ ಸ್ವಾಮಿಯನ್ನು ಸ್ವಾಗತಿಸಲು ನಾನು ಇಲ್ಲಿ ಸ್ವಾಗತ ದೀಪಗಳನ್ನು ಇಡುತ್ತಿದ್ದೇನೆ. ಸ್ನೇಹಿತರೆ, ನೀವು ನಿತ್ಯ ನಿಮ್ಮ ಮನೆಯಲ್ಲಿ ಪೂಜಿಸುವ ಹಾಗೆಯೇ ಈ ಪೂಜೆಯನ್ನು ಮಾಡಬಹುದು. ಈ ದಿನ ವಿಶೇಷವಾಗಿ 5 ದೀಪಗಳನ್ನು ಶ್ರೀರಾಮನಿಗೆ ಬೆಳಗಬೇಕು. ಸೀತಾದೇವಿಯ ಸಮೇತ ಪಟ್ಟಾಭಿಷೇಕವಾದಂತಹ ಶ್ರೀರಾಮನ ಫೋಟೋ ನಮ್ಮ ಮನೆಗಳಲ್ಲಿದ್ದರೆ ಬಹಳ ಬಹಳ ಒಳ್ಳೆಯದು. ಸ್ನೇಹಿತರೆ, ಈಗ ನಮಗೆ ಬಂದಿರುವ ಅಕ್ಷತೆಗಳನ್ನು ಪೂಜೆಗೆ ಈ ರೀತಿ ಇಟ್ಟುಕೊಳ್ಳಬೇಕು.
ಜನವರಿ 22ರವರೆಗೂ ಈ ಅಕ್ಷತೆಗಳು ಪೂಜಾ ಮಂದಿರದಲ್ಲಿ ಇರುತ್ತವೆ. ಈಗ ಈ ಅಕ್ಷತೆಗಳನ್ನು ನಾವು ಹೆಚ್ಚಾಗಿ ವೃದ್ಧಿಸಿಕೊಳ್ಳಬೇಕು. ಏಕೆಂದರೆ ಆ ಸ್ವಾಮಿಗಳ ಪ್ರಸಾದವಾಗಿ ಅಕ್ಷತೆಗಳನ್ನು ಸ್ವಲ್ಪವೇ ಕೊಟ್ಟಿರುತ್ತಾರೆ. ಅವುಗಳನ್ನು ನಾವು ಹೆಚ್ಚು ಹೆಚ್ಚು ಮಾಡಿಕೊಳ್ಳುವುದರಿಂದ ನಮಗೆ ಉಪಯೋಗವಾಗುತ್ತದೆ. ಅವುಗಳನ್ನು ಹೇಗೆ ವೃದ್ಧಿಸಿಕೊಳ್ಳಬೇಕೆಂದರೆ ಸ್ನೇಹಿತರೆ, ಮೊದಲಿಗೆ ನಾನು ಒಂದು ಕಪ್ ಅಕ್ಕಿ ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಯಾರಿಸಿಕೊಳ್ಳಬಹುದು. ಈ ಅಕ್ಕಿಯು ಯಾವುದೇ ರೀತಿಯಾಗಿ ನುಚ್ಚು ಆಗಿರಬಾರದು. ಏಕೆಂದರೆ ಅಕ್ಷತೆಯು ಬಹಳ ಪವಿತ್ರವಾದುದು. ಇವು ನಮ್ಮ ಬಳಿ ಬಹಳ ಕಾಲವಿರುತ್ತದೆ. ಆದ್ದರಿಂದ ಒಳ್ಳೆಯ ಅಕ್ಕಿಯನ್ನು ತೆಗೆದುಕೊಳ್ಳಿ. ನಂತರ ಸ್ವಲ್ಪ ದೇಸಿ ತುಪ್ಪ ಮತ್ತು ಸ್ವಲ್ಪ ಅರಿಶಿನವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಅಕ್ಷತೆಗಳು ಹಾಳಾಗದ ಹಾಗೆ ಅದಕ್ಕೆ ಸ್ವಲ್ಪ ಕರ್ಪೂರವನ್ನು ಹಾಕಿಕೊಳ್ಳಿ. ಕರ್ಪೂರವನ್ನು ಹಾಕುವುದರಿಂದ ಅಕ್ಷತೆಗಳು ಬಹಳ ಕಾಲ ಹಾಳಾಗುವುದಿಲ್ಲ, ಹಾಗೆಯೇ ಒಳ್ಳೆಯ ಸುವಾಸನೆಯಿಂದ ಕೂಡಿರುತ್ತವೆ. ಈಗ ಈ ಅಕ್ಷತೆಗಳೆಲ್ಲವನ್ನೂ ಕೂಡ ಹೀಗೆ ಪೂಜೆಯಲ್ಲಿ ಶ್ರೀರಾಮನ ಪಾದಗಳ ಮುಂದೆ ಇಟ್ಟುಕೊಳ್ಳಿ. ಅರಿಶಿನ, ಕುಂಕುಮ ಮತ್ತು ಹೂವುಗಳನ್ನು ಕೂಡ ನಾನು ಈ ಅಕ್ಷತೆಯ ತಟ್ಟೆಯಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದೇನೆ. ಈಗ ನಾವು ಅಯೋಧ್ಯ ಅಕ್ಷತೆಗಳನ್ನು ಕೂಡ ಅದರಲ್ಲಿ ಇಡಬೇಕು. ನಂತರ ಅಕ್ಷತೆ ಜೊತೆಗೆ ಬಂದಂತಹ ಅಯೋಧ್ಯ ಚಿತ್ರಪಟ ಮತ್ತು ಪತ್ರಕ್ಕೂ ಕೂಡ ಅರಿಶಿನ ಕುಂಕುಮವನ್ನಿಟ್ಟು ಸ್ವಾಮಿಗಳ ಪಕ್ಕದಲ್ಲಿರಿಸಿಕೊಳ್ಳಿ. ನಂತರ ಹೂವುಗಳಿಂದ ಅಂದವಾಗಿ ಅಲಂಕರಿಸಿಕೊಳ್ಳಿ. ಸ್ನೇಹಿತರೆ, ಈ ಅಕ್ಷತೆಗಳ ಪೂಜೆ ಮಾಡಬೇಕಾದರೆ ಶ್ರೀರಾಮನ ನಾಮ ಜಪವನ್ನು ಮಾಡುತ್ತಿರಬೇಕು. ಆ ನಂತರ ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಆ ಎಲೆಗಳ ಮೇಲೆ ಸ್ವಾಮಿಯ ನಾಮವನ್ನಾಗಲಿ ಅಥವಾ ಸ್ವಾಮಿಯ ವಿಜಯ ಜಪವನ್ನಾಗಲಿ ಬರೆಯಬೇಕು. ಶ್ರೀರಾಮ, ಜಯರಾಮ, ಜಯ ಜಯರಾಮ ಎಂದು ರಾಮನ ನಾಮವನ್ನು ಎಲೆಯ ಮೇಲೆ ಬರೆಯುವುದರಿಂದ ನೀವು ಕೈಗೊಳ್ಳುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ವಿಜಯ ಲಭಿಸುತ್ತದೆ. ನಿಮ್ಮ ಕೋರಿಕೆಗಳೆಲ್ಲವೂ ಕೂಡ ಈಡೇರುತ್ತವೆ. ಸದಾಕಾಲ ನಿಮ್ಮ ಮನೆ ಸುಖ ಶಾಂತಿ ಸಮೃದ್ಧಿಗಳಿಂದ ಕೂಡಿರುತ್ತದೆ. ನಿಮ್ಮ ಪಾಪಗಳೆಲ್ಲವೂ ಕಳೆಯುತ್ತವೆ. ಹೀಗೆ ರಾಮನ ನಾಮ ಬರೆದ ನಂತರ ಶ್ರೀರಾಮನನ್ನು ಆಹ್ವಾನಿಸುವುದಕ್ಕೋಸ್ಕರ ರಾಮಜ್ಯೋತಿಗಳನ್ನು ಬೆಳಗಬೇಕು. ಆದ್ದರಿಂದ 5 ದೀಪಗಳನ್ನು ಬೆಳಗಬೇಕು. ನಿಮ್ಮ ಬಳಿ ಮಣ್ಣಿನ ಹಣತೆಗಳಿದ್ದರೆ ಅವುಗಳಿಂದಲೇ ದೀಪಗಳನ್ನು ಬೆಳಗಬಹುದು. ಇಲ್ಲಿ ನಾನು ನಮ್ಮ ಮನೆಯಲ್ಲಿರುವ ಹಿತ್ತಾಳೆಯ ದೀಪಗಳನ್ನು ಬಳಸುತ್ತಿದ್ದೇನೆ. ಈ ಅಕ್ಷತೆಯ ಪೂಜಾ ಸಮಯದಲ್ಲಿ 5 ದೀಪಗಳಿಂದ ಪೂಜೆ ಮಾಡಿ ಮತ್ತು ಸಾಯಂಕಾಲದ ಸಮಯದಲ್ಲಿಯೂ ಕೂಡ ಈ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ. ಪೂಜಾ ಮಂದಿರದಲ್ಲಿ ಮತ್ತು ಹೊಸ್ತಿಲ ಬಳಿ ಹಾಗೆಯೇ ತುಳಸಿ ಕಟ್ಟೆಯ ಬಳಿ ದೀಪಗಳನ್ನು ಬೆಳಗಿ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಈ ದಿನ ದೀಪಾವಳಿಯ ಹಬ್ಬದ ಹಾಗೆ ಪ್ರತಿ ಮನೆಯ ಹೊಸ್ತಿಲು ಕೂಡ ದೀಪಗಳಿಂದ ರಾರಾಜಿಸುತ್ತಿರುತ್ತದೆ. ನಮ್ಮ ಹಿಂದೂಗಳ 500 ವರ್ಷಗಳ ಕನಸು ನನಸಾದ ದಿನ. ಬಹಳ ಸಂಭ್ರಮದಿಂದ ಎಲ್ಲರೂ ಆಚರಿಸುತ್ತಾರೆ. ಆನಂತರ ಅಯೋಧ್ಯೆಯಿಂದ ಬಂದ ಅಕ್ಷತೆಗಳನ್ನು ಒಂದು ಬೌಲ್ನಲ್ಲಿ ಹಾಕಿ ಅಲ್ಲಿಟ್ಟುಕೊಂಡಿದ್ದೇನೆ. ಪೂಜೆಯಲ್ಲಿ ಮೊದಲಿಗೆ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು. ನಿಮ್ಮ ಬಳಿ ವಿನಾಯಕನ ವಿಗ್ರಹವಿಲ್ಲದಿದ್ದರೆ ಈ ರೀತಿಯಾಗಿ ಅರಿಶಿನ ಮತ್ತು ಗರಿಕೆಯನ್ನಿಟ್ಟು ವಿನಾಯಕನನ್ನು ಸಿದ್ಧ ಮಾಡಿಕೊಂಡು ಪೂಜಿಸಬಹುದು. ಪೂಜಾ ಮಂದಿರದಲ್ಲಾಗಲಿ ಅಥವಾ ಪೀಠದ ಮೇಲಾಗಲಿ ಮೊದಲಿಗೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ ನಂತರವೇ ಶ್ರೀರಾಮನನ್ನು ಪೂಜಿಸಬೇಕು.
ನಂತರ ದೀಪ ಬೆಳಗಿದ ಮೇಲೆ ದೀಪಗಳಿಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಮೊದಲಿಗೆ ಶ್ರೀರಾಮನಿಗೆ ಅಗರಬತ್ತಿಯಿಂದ ಧೂಪವನ್ನು ಬೆಳಗಿ ಸ್ವಲ್ಪ ಅಕ್ಷತೆಯನ್ನು ಆ ಸ್ವಾಮಿಗಳಿಗೆ ಅರ್ಪಿಸಿ ಶ್ರೀರಾಮನನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಮನಸ್ಸಿನಲ್ಲಿ ಶ್ರೀರಾಮನನ್ನು ಆರಾಧಿಸುತ್ತಾ ನಿಮ್ಮ ಎಲ್ಲರ ಕೋರಿಕೆಗಳನ್ನು ರಾಮನಿಗೆ ಸಲ್ಲಿಸಿ ಆ ಸ್ವಾಮಿಯನ್ನು ಮನಸ್ಫೂರ್ತಿಯಾಗಿ ಸ್ಮರಿಸಿಕೊಳ್ಳಿ. ಶ್ರೀರಾಮನನ್ನು ತುಳಸಿಯಿಂದ ಪೂಜಿಸಬೇಕು. ಒಂದು ವೇಳೆ ತುಳಸಿಯು ನಿಮಗೆ ಹೆಚ್ಚಾಗಿ ದೊರಕದಿದ್ದರೆ ಕನಿಷ್ಠ ಪಕ್ಷ ಒಂದೇ ಒಂದು ತುಳಸಿ ದಳವನ್ನಾದರೂ ಶ್ರೀರಾಮನಿಗೆ ಅರ್ಪಿಸಲೇಬೇಕು. ಇದು ಬಹಳ ಮುಖ್ಯವಾದುದು. ತುಳಸಿ ದಳವನ್ನು ಶ್ರೀರಾಮನ ಪಾದಗಳಿಗೆ ಅರ್ಪಿಸುತ್ತಾ ಶ್ರೀರಾಮ ಶ್ರೀರಾಮ ಎಂದು 108 ಬಾರಿ ಜಪಿಸುತ್ತಾ ಪೂಜೆಯನ್ನು ಮಾಡಿ. ಇಲ್ಲವಾದರೆ ರಾಮನ ವಿಜಯ ಮಂತ್ರವನ್ನು ಜಪಿಸಿ. ನಿಮಗೆ ಬರುವುದಾದರೆ ರಾಮನ ಯಾವುದೇ ಮಂತ್ರವನ್ನು ಪಠಿಸಬಹುದು. ಇಲ್ಲವಾದರೆ ಕನಿಷ್ಠ ಪಕ್ಷ ಶ್ರೀರಾಮನ ಜಪವನ್ನು ರೇಡಿಯೋದ ಮೂಲಕ ಕೇಳುತ್ತಾ ಪೂಜೆಯನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಪಠಿಸಬಹುದು. ಓಂ ಶ್ರೀ ರಾಮಾಯ ನಮಃ ಎಂಬ ಶ್ರೀರಾಮನ ಮೂಲ ಮಂತ್ರವನ್ನು ಜಪಿಸುತ್ತಾ ಪೂಜೆ ಮಾಡಬೇಕು. ದೀಪಗಳನ್ನು ಬೆಳಗಿದ ಮೇಲೆ ಹೂವುಗಳನ್ನು ಆ ಸ್ವಾಮಿಗೆ ಅರ್ಪಿಸಬೇಕು. ಈಗ ನಾವು ಅಯೋಧ್ಯೆ ಅಕ್ಷತೆಗಳನ್ನು ವೃದ್ಧಿಸಿಕೊಳ್ಳೋಣ. ನಾವು ನಮ್ಮ ಬಳಿ ಇರುವ ಅಕ್ಷತೆಗಳ ಜೊತೆ ಅಯೋಧ್ಯೆ ಅಕ್ಷತೆಗಳನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಎಲ್ಲಾ ಅಕ್ಷತೆಗಳು ಕೂಡ ಒಂದೇ ಆಗಿಬಿಟ್ಟವು. ಈ ಅಕ್ಷತೆಯಲ್ಲೂ ಕೂಡ ಆ ಸ್ವಾಮಿಗೆ ಇಷ್ಟವಾದಂತಹ ತುಳಸಿ ದಳವನ್ನು ಇಟ್ಟುಕೊಳ್ಳಿ. ಸ್ವಾಮಿಯ ನಾಮವನ್ನು ಜಪಿಸುತ್ತಾ ಈ ಅಕ್ಷತೆಗಳನ್ನು ಸ್ವಾಮಿಯ ಪಾದಗಳಿಗೆ ಅರ್ಪಿಸಿ. ಹಾಗೆಯೇ ಪಂಚದೀಪಗಳಿಗೂ ಮತ್ತು ರಾಮನ ನಾಮವನ್ನು ಬರೆದಂತಹ ಎಲೆಗಳಿಗೂ ಕೂಡ ಅಕ್ಷತೆಗಳನ್ನು ಅರ್ಪಿಸಿ. ಅಕ್ಷತೆಗಳನ್ನು ಅರ್ಪಿಸಿದ ನಂತರ ಅಗರಬತ್ತಿಗಳಿಂದ ಧೂಪವನ್ನು ಅರ್ಪಿಸಿ ನೈವೇದ್ಯವನ್ನು ಸ್ವಾಮಿಗಳಿಗೆ ಅರ್ಪಿಸಿ. ಶ್ರೀರಾಮನಿಗೆ ಇಷ್ಟವಾದ ಹೆಸರು ಬೇಳೆ ಮತ್ತು ಪಾನಕವನ್ನು ಅರ್ಪಿಸಿ. ಇದರ ಜೊತೆ ನಿಮಗೆ ಇಷ್ಟವಾದಂತಹ ತಿಂಡಿಗಳನ್ನು ಕೂಡ ದೇವರಿಗೆ ಸಮರ್ಪಿಸಬಹುದು. ನಂತರ ಸ್ವಾಮಿಗಳಿಗೆ ತಾಂಬೂಲವನ್ನು ಕೊಟ್ಟು ಧೂಪವನ್ನು ಹಾಕಿ ಪೂಜೆಯನ್ನು ಮಾಡಿ. ಸಾಯಂಕಾಲದ ಸಮಯವೂ ಕೂಡ ದೀಪಾರಾಧನೆಯ ನಂತರ ಹೊಸ್ತಿಲ ಬಳಿ ಧೂಪವನ್ನು ಹಾಕಿ ಆನಂತರ ಕರ್ಪೂರದಿಂದ ಆರತಿಯನ್ನು ಬೆಳಗಿ ಶ್ರೀರಾಮನನ್ನು ನಮಸ್ಕರಿಸಿಕೊಳ್ಳಿ. ಈ ರೀತಿಯಾಗಿ ಜನವರಿ 22 ಶ್ರೀರಾಮನಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿಕೊಳ್ಳಿ. ಇದರಿಂದ ಶ್ರೀರಾಮನ ಶ್ರೀರಕ್ಷೆ ಸದಾಕಾಲ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರುತ್ತದೆ. ಜೈ ಶ್ರೀರಾಮ್. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.